ಈಗ ಡಿಜಿಟಲ್ ವ್ಯಾಲೆಟ್ ನಲ್ಲಿ ಫೋನ್ ಪೇ ಅನ್ನುವಂತ ಒಂದು ಇನ್ನೊಂದು ಆ್ಯಪ್ ಕೂಡ ಇದೆ. ಅದು ಕೂಡ ಹೆಚ್ಚು ಕಡಿಮೆ ಗೂಗಲ್ ಪೇ ರೀತಿಯೇ ಇದೆ. ಅದನ್ನು ಹೇಗೆ ಬಳಸಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಫೋನ್ ಪೇಯನ್ನ ಡೌನ್ಲೋಡ್ ಮಾಡಲಿಕ್ಕೆ ನಾನು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇನೆ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀವು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಡೌನ್ಲೋಡ್ ಆದ ನಂತರ ಆಪ್ ಅನ್ನ ಓಪನ್ ಮಾಡಿ. ಈ ರೀತಿಯಾಗಿ ಅದು ಓಪನ್ ಆಗುತ್ತೆ. ಇಲ್ಲಿ ರಿಜಿಸ್ಟರ್ ನಾವು ಅಂತ ಇದೆಯಲ್ಲ, ಅದನ್ನ ಟ್ಯಾಪ್ ಮಾಡಿ. ಇದು ಕೆಲವೊಂದು ಪರ್ಮಿಷನ್ಗಳನ್ನ ಕೇಳುತ್ತೆ, ಅಲೋ ಕೊಡಬೇಕು. ನೀವು ಒಂದ್ಸಲ ರಿಜಿಸ್ಟರ್ ಆಗಿದ್ರೆ ಈಗ ಈ ರೀತಿ ವೆಲ್ಕಮ್ ಬ್ಯಾಕ್ ಅಂತ ತೋರಿಸುತ್ತೆ. ನೀವು ರಿಜಿಸ್ಟರ್ ಆಗಿರಲಿಲ್ಲ ಅಂದ್ರೆ ಪೂರ್ತಿ ಕೆಳಗಡೆ ರಿಜಿಸ್ಟರ್ ಅಂತ ಇದೆಯಲ್ಲ, ಆ ಬಟನ್ ಅನ್ನ ಟ್ಯಾಪ್ ಮಾಡಿ. ಈಗ ಕ್ರಿಯೇಟ್ ಫೋನ್ ಪೇ ಅಕೌಂಟ್ ಅಂತ ಕೇಳ್ತಾ ಇದೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನ ಹಾಕಿ. ಒಂದು OTP ಬರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ, ಅದನ್ನ ಕಾಪಿ ಮಾಡ್ಕೊಳ್ಳಿ. ಹಾಗೇನೆ ನಿಮ್ಮ ನಂಬರ್ ಈಗಾಗಲೇ ರಿಜಿಸ್ಟರ್ ಆಗಿದ್ರೆ ಇದು ಯು ಆಲ್ರೆಡಿ ರಿಜಿಸ್ಟರ್ಡ್ ಅಂತ ಹೇಳುತ್ತೆ, ಲಾಗಿನ್ ಆಗಬೇಕಾಗತ್ತೆ. ರಿಜಿಸ್ಟರ್ ಆಗಿರಲಿಲ್ಲ ಅಂದರೆ ನೀವಿಲ್ಲಿ ನಿಮ್ಮ ಫುಲ್ ನೇಮ್ ಅನ್ನು ಬರೆದು ಆ ನಂತರ ಒಂದು 4 ಡಿಜಿಟ್ನ ಒಂದು MPIN ಅನ್ನು ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಈಗಾಗಲೇ ರಿಜಿಸ್ಟರ್ ಆಗಿರೋದ್ರಿಂದ ಲಾಗಿನ್ಗೆ ಹೋಗ್ತೀನಿ. ನೀವು ಈಗಾಗಲೇ ರಿಜಿಸ್ಟರ್ ಆಗಿದ್ರೆ ಅದರ MPIN ಅನ್ನು ಹಾಕಬೇಕು, ಅಂದರೆ ಪಾಸ್ವರ್ಡ್ ಅನ್ನು ಹಾಕಬೇಕು. ಹೀಗೆ ಒಂದ್ಸಲ ನಿಮ್ಮ ಪಾಸ್ವರ್ಡ್ ಅನ್ನು ಹಾಕಿ ಆದ ನಂತರ ಈ ರೀತಿ ಓಪನ್ ಆಗುತ್ತೆ. ಮೊದಲು ನಾವು ಬ್ಯಾಂಕ್ ಲಿಂಕ್ ಆಗಿದೆಯಾ ನೋಡೋಣ. ಮೇಲ್ಭಾಗದಲ್ಲಿ ಒಂದು ಯೂಸರ್ ಚಿತ್ರ ಇದೆಯಲ್ಲ ಎಡಭಾಗದ ತುದಿಯಲ್ಲಿ, ಅದರ ಮೇಲೆ ಟ್ಯಾಪ್ ಮಾಡಿ. ಇಲ್ಲಿ ನಿಮ್ಮ ಹೆಸರು, ಇಮೇಲ್, ಇದನ್ನೆಲ್ಲ ಕೇಳುತ್ತೆ. ಮೈ QR ಕೋಡ್ ಅಂದರೆ ನನ್ನ QR ಕೋಡ್, ಅಂದರೆ ಬೇರೆಯವರಿಂದ ನಾನು ಹಣವನ್ನು ಪಡೀಲಿಕ್ಕೆ ಈ QR ಕೋಡನ್ನು ಡಿಸ್ಪ್ಲೇ ಮಾಡಬೇಕು. ಮೈ ಭೀಮ್ UPI ID ಅಂದರೆ ನೀವು ಫೋನ್ಪೇಯಲ್ಲಿ ಅಥವಾ ಯಾವುದೇ UPI ಆ್ಯಪ್ ಇರ್ಬೋದು, ಅವರಿಗೆ ಈ IDಯನ್ನು ಕೊಟ್ಟರೆ ಅವರು ಅದಕ್ಕೆ ಪೇ ಮಾಡ್ಬೋದು, ಅಂದರೆ ಅದು ನನ್ನ ಈ ಫೋನ್ಪೇ ಅಕೌಂಟ್ಗೆ ಬರುತ್ತೆ. ಮೈ ಅಡ್ರೆಸ್ ಇದೆ, ಮೈ ಲ್ಯಾಂಗ್ವೇಜ್ ಇದೆ, ಮೈ ರೆಫರಲ್ ಅರ್ನಿಂಗ್ಸ್ ಅಂತ ಇದೆ. ಇಲ್ಲಿ ನಾನು ಯಾವುದೇ ಅರ್ನಿಂಗ್ಸನ್ನು ಇದುವರೆಗೂ ಮಾಡಿಲ್ಲ, 0 ತೋರಿಸ್ತಾ ಇದೆ. ನೀವು ಅರ್ನಿಂಗ್ಸ್ ಏನಾದರೂ ಮಾಡಿದರೆ ಇಲ್ಲಿ ಅದರ ಡೀಟೇಲ್ ಬರುತ್ತೆ. ಪಾಸ್ವರ್ಡ್ ಏನಾದರೂ ನೀವು ಚೇಂಜ್ ಮಾಡಬೇಕು ಅಂದರೆ 4 ಅಂಕಿಗಳ ಪಾಸ್ವರ್ಡ್ ಇತ್ತಲ್ಲ, ಅದು ಓಲ್ಡ್ ಪಾಸ್ವರ್ಡನ್ನು ಹಾಕಬೇಕು. ಯಾಕಂದರೆ ನೀವು ಒಂದ್ಸಲ ಕೊಟ್ಟಂಥ ಪಾಸ್ವರ್ಡನ್ನು ನೆನಪಲ್ಲಿ ಇಟ್ಕೋಬೇಕು. ಮರ್ತೋದ್ರೂ ಪರವಾಗಿಲ್ಲ, ನೀವು OTP ಮೂಲಕ ನಿಮ್ಮ ಮೊಬೈಲ್ಗೆ ತರಿಸ್ಕೊಳ್ಬೋದು. ಹಾಗೆಯೇ ಹೊಸ ಪಾಸ್ವರ್ಡನ್ನು ಕೂಡ ಸೆಟ್ ಮಾಡ್ಬೋದು. ಇಲ್ಲಿ ಇಮೇಲ್ IDಯನ್ನು ವೆರಿಫೈ ಮಾಡಬೇಕಾಗತ್ತೆ. ವೆರಿಫೈ ಇಮೇಲ್ ಅಂತ ಇದೆ ನೋಡಿ, ಅದು ಒಂದು 5 ಡಿಜಿಟ್ಗಳ ಕೋಡ್, ವೆರಿಫಿಕೇಷನ್ ಕೋಡನ್ನು ನಿಮ್ಮ ಇಮೇಲ್ IDಗೆ ಕಳಿಸುತ್ತೆ. ನೀವು ಇಮೇಲ್ ID ಯೂಸ್ ಮಾಡ್ತಾ ಇದ್ರೆ ಅದನ್ನು ವೆರಿಫೈ ಮಾಡಿಕೊಳ್ಳಿ. 5 ಅಂಕಿಗಳ 15846 ಈ ರೀತಿ ಒಂದು ಮೇಲ್ ನನಗೆ ಬಂದಿದೆ, ಅದನ್ನು ಆ ಅಂಕಿಗಳನ್ನು ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತೇನೆ ಮತ್ತು ಕನ್ಫರ್ಮ್ ಕೊಡ್ತೇನೆ. ಈಗ ನನ್ನ ಇಮೇಲ್ ID ವೆರಿಫೈಡ್ ಆಗಿದೆ ಅಂತ ನಿಮಗೆ ಒಂದು ಚಿಕ್ಕ ಗ್ರೀನ್ ಸಿಂಬಲ್ ಕೂಡ ತೋರಿಸ್ತಾ ಇದೆ. ಅದಾದ ನಂತರ ಪೂರ್ತಿ ಕೆಳಗಡೆ KYC ಡೀಟೇಲ್ಸ್ ಅಂತ ಇದೆ, ಪ್ಲೀಸ್ ಕಂಪ್ಲೀಟ್ ಯುವರ್ KYC ಅಂತ ಇದೆ. KYC ಅಂದರೆ ನೌ ಯುವರ್ ಕಸ್ಟಮರ್ ಅಂತ, ಅಂದರೆ ಅವರಿಗೆ ನಮ್ಮ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು, ಅಂದರೆ ಅಥೆಂಟಿಕೇಟ್ ಆದಂಥ ಮಾಹಿತಿಯನ್ನು ಕೊಡಬೇಕಾಗತ್ತೆ, ಯಾಕೆಂದರೆ ಹಣದ ಟ್ರಾನ್ಸಾಕ್ಷನ್ ಮಾಡೋದ್ರಿಂದ. ಆ ವೆರಿಫೈ ಬಟನನ್ನು ಟ್ಯಾಪ್ ಮಾಡಿ. ಇಲ್ಲಿ ಕೆಲವೊಂದು ಡೀಟೇಲ್ಸನ್ನು ಅವರು ಕೇಳ್ತಾರೆ, ಏನು ಡೀಟೇಲ್ಸ್ ಕೇಳ್ತಾರೆ ಅಂತ ನೋಡ್ಲಿಕ್ಕೆ ಹೋದರೆ, ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಮತ್ತು ಹೆಸರನ್ನು ಹಾಕಬೇಕು. ಅದಿಲ್ಲ ಅಂದರೆ ಇನ್ನೂ ಬೇರೆ ಬೇರೆ ಮಾಹಿತಿಯ ಮೂಲಕ KYCಯನ್ನು ಫಿಲ್ ಮಾಡ್ಬೋದು. ನರೇಗಾ ಜಾಬ್ ಕಾರ್ಡ್ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ID ಕಾರ್ಡ್ ಇರ್ಬೋದು. ಸೆಂಟ್ರಲ್ ಗೌರ್ಮೆಂಟ್ ID ಕಾರ್ಡ್ ಅಂದರೆ ನೀವು ಸೆಂಟ್ರಲ್ ಗೌರ್ಮೆಂಟ್ ರೈಲ್ವೆ ಅಥವಾ ಪೋಸ್ಟ್ ಆಫೀಸ್ ಯಾವುದಾದ್ರೂ ಈ ಥರ ಯಾವುದ್ರಲ್ಲಾದರೂ ಕೆಲಸ ಮಾಡ್ತಿದ್ರೆ ಅದರ ID ಕಾರ್ಡ್ ಆಗ್ಬೋದು. ವೋಟರ್ ID ಕಾರ್ಡ್ ಅಂತೂ ಇದ್ದೇ ಇರುತ್ತೆ, ಅದು ಸಾಕಾಗುತ್ತೆ. ಅದು ಇಲ್ಲ ಅಂದರೆ ಸ್ಟೇಟ್ ಗೌರ್ಮೆಂಟ್ ID ನಂಬರ್, ಅಂದರೆ ಸ್ಟೇಟ್ ಗೌರ್ಮೆಂಟಿಂದ ನಿಮಗೆ ಏನಾದರೂ ಯಾವುದಾದ್ರೂ ID ಕಾರ್ಡ್ ಕೊಟ್ಟಿದ್ರೆ ಅದರ ನಂಬರ್ ಇದ್ದರೂ ಆಗುತ್ತೆ. ಪಾಸ್ಪೋರ್ಟ್ ಇದ್ದರೂ ಆಗುತ್ತೆ, ಪಾನ್ ಕಾರ್ಡ್ ಇದ್ದರೂ ಆಗುತ್ತೆ. ನಾನು ಸದ್ಯಕ್ಕೆ ಪಾನ್ ಕಾರ್ಡನ್ನು ಕೊಡ್ತೀನಿ. ಪಾನ್ ಕಾರ್ಡ್ ನಂಬರ್ ಮತ್ತು ಅದರ ಮೇಲಿರುವ ಹೆಸರನ್ನು ಬರೆದು ವೆರಿಫೈ ಕೊಟ್ಟರೆ ಅದು ತಗೊಂಡಿದೆ. ನನಗಿಲ್ಲಿ ಮಂತ್ಲಿ ಟ್ರಾನ್ಸಾಕ್ಷನ್ ಲಿಮಿಟ್ ಅನ್ನು ಕೂಡ ತೋರಿಸ್ತಾ ಇದೆ. ಇದು ಬಹುಶಃ ತುಂಬ ಕಡಿಮೆ ಇದೆ. ಗೂಗಲ್ ಪೇಯಲ್ಲಿ ನಿಮಗೆ 1 ಲಕ್ಷದವರೆಗೆ ಟ್ರಾನ್ಸಾಕ್ಷನ್ ಮಾಡುವಂಥ ಅವಕಾಶವನ್ನು ಕೊಟ್ಟಿದ್ದಾರೆ, ಆದರೆ ಇಲ್ಲಿ ಕೇವಲ 10,000 ರೂಪಾಯಿ ತೋರಿಸ್ತಾ ಇದೆ. KYC ಡೀಟೇಲ್ಸ್ ಕೂಡ ವೆರಿಫೈ ಆಗಿದೆ ಅಂತ ತೋರಿಸ್ತಾ ಇದೆ. ಈಗ ಆಲ್ಮೋಸ್ಟ್ ನಾನು
ಫೋನ್ ಪೇ ಆ್ಯಪನ್ನು ಅಥವಾ ವ್ಯಾಲೆಟನ್ನು ಉಪಯೋಗಿಸ್ಲಿಕ್ಕೆ ರೆಡಿ ಆಗಿದ್ದೀನಿ ಅಂತ ಅರ್ಥ. ಈಗ ಮನಿ ಟ್ರಾನ್ಸ್ಫರನ್ನು ಯಾವ್ಯಾವ ರೀತಿ ಮಾಡ್ಬೋದು ನೋಡ್ಲಿಕ್ಕೆ ಹೋದರೆ, ಪ್ರಾರಂಭದಲ್ಲಿ ಟೂ ಕಾಂಟ್ಯಾಕ್ಟ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿರುವಂಥವರ ಹೆಸರನ್ನು ಮತ್ತು ನಂಬರನ್ನು ತೋರಿಸುತ್ತೆ. ಅದರಲ್ಲಿ ಯಾರಿಗಾದರೂ ನೀವು ಪೇ ಮಾಡಬೇಕಂದ್ರೆ ಅವರ ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡಿ, ಅಂದರೆ ಅವ್ರದ್ದು ಫೋನ್ ಪೇ ಇರಬೇಕು. ಇಲ್ಲಿ ಹಣವನ್ನು ಎಷ್ಟು ಅಂತ ಟೈಪ್ ಮಾಡಿ, ನಿಮ್ಮ ಲಿಂಕ್ಡ್ ಬ್ಯಾಂಕ್ ಅಕೌಂಟನ್ನು ಕೂಡ ತೋರಿಸ್ತಾ ಇದೆ, ಅಂದರೆ ಆ ಬ್ಯಾಂಕಿಂದ ಕಟ್ಟಾಗುತ್ತೆ. ಇದು ಫೋನ್ಪೇ ಕೂಡ ಗೂಗಲ್ ಪೇ ರೀತಿನೇ ಇರೋದ್ರಿಂದ ಈ ಫೋನ್ಪೇ ಅಕೌಂಟಲ್ಲಿ ಯಾವುದೇ ಅಮೌಂಟ್ ನಿಲ್ಲೋದಿಲ್ಲ. ಯಾರಾದರೂ ನಮಗೆ ಪೇ ಮಾಡಿದ್ರೆ ಅದು ಕೂಡ ನಮ್ಮ ಅಕೌಂಟ್ಗೆ ಹೋಗುತ್ತೆ, ನಾವು ಪೇ ಮಾಡುವಾಗ ಕೂಡ ನಮ್ಮ ಬ್ಯಾಂಕ್ ಅಕೌಂಟಿಂದ ನೇರವಾಗಿ ಅವರಿಗೆ ಹೊರಟೋಗುತ್ತೆ. ಯೂಸ್ ಅನದರ್ ಭೀಮ್ ಯು ಪಿ ಐ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡಿದರೆ ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ಕೇಳ್ತಾ ಇದೆ. ಇಲ್ಲಿ ನೀವು ನಿಮ್ಮ ಬ್ಯಾಂಕನ್ನು ಬೇರೆ ಬ್ಯಾಂಕ್ ಏನಾದರೂ ಇದ್ದರೆ ಅದನ್ನು ಆ್ಯಡ್ ಮಾಡ್ಬೋದು. ಇಲ್ಲಿ ಬ್ಯಾಂಕ್ಗಳ ಲಿಸ್ಟ್ ಇದೆ, ನಿಮ್ಮ ಅಕೌಂಟ್ ಯಾವುದರಲ್ಲಿದೆ ಅದನ್ನು, ಈಗ ಕೆನರಾ ಬ್ಯಾಂಕಲ್ಲಿ ಇತ್ತು ಅಂದರೆ ಕೆನರಾ ಬ್ಯಾಂಕ್ ಸೆಲೆಕ್ಟ್ ಮಾಡಿ. ಆದರೆ ನಿಮ್ಮ ಮೊಬೈಲ್ ನಂಬರಲ್ಲಿ ಏನು ಎಂಟರ್ ಮಾಡಿದ್ದೀರಾ ಅದು ಆ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರಬೇಕು, ಆಗಿದ್ರೆ ಮಾತ್ರ ತಗೊಳ್ಳುತ್ತೆ, ಇಲ್ಲ ಅಂದರೆ ಅದು ಸಾಧ್ಯ ಆಗೋದಿಲ್ಲ. ಸೆಂಡ್ ಕೊಟ್ಟರೆ ಆ ಹಣ ಅವರಿಗೆ ಹೊರಟೋಗುತ್ತೆ. ಇದು ನಾವು ಯಾರಿಗಾದರೂ ನಮ್ಮ ಕಾಂಟ್ಯಾಕ್ಟ್ಸ್ ಲಿಸ್ಟ್ನಲ್ಲಿ ಇರೋರಿಗೆ ಸೆಂಡ್ ಮಾಡೋದಾಯಿತು. ಟು ಅಕೌಂಟ್ ಅಂದರೆ ಬ್ಯಾಂಕ್ ಅಕೌಂಟ್ಗೆ, ಯಾರ್ದಾದ್ರೂ ಬ್ಯಾಂಕ್ ಅಕೌಂಟ್ಗೆ ನಾವು ಹೇಗೆ ಹಣವನ್ನು ಕಳಿಸ್ಬೋದು ಅನ್ನೋದ್ರ ಬಗ್ಗೆ. ಮೊದಲು ಯಾರಿಗೆ ನಾವು ಅಮೌಂಟನ್ನು ಕಳಿಸ್ಬೇಕಾಗಿದೆಯೋ ಅವರ ಬ್ಯಾಂಕ್ ಡೀಟೇಲ್ಸನ್ನು ಇಲ್ಲಿ ಸೇರಿಸಬೇಕು. ಅದು ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ಇದೆಯಲ್ಲ, ಅದರ ಮೇಲೆ ಟ್ಯಾಪ್ ಮಾಡಿ ಇಲ್ಲಿ IFSC ಕೋಡ್ ಹಾಕಬೇಕು, ಅಕೌಂಟ್ ನಂಬರ್ ಹಾಕಬೇಕು. ಆಮೇಲೆ ಅಕೌಂಟ್ ನಂಬರ್ ಇನ್ನೊಂದ್ಸಲ ಕನ್ಫರ್ಮೇಷನ್ಗೆ ಕೇಳುತ್ತೆ. ಆಮೇಲೆ ಅಕೌಂಟ್ ಹೋಲ್ಡರ್ ನೇಮ್, ಅಂದರೆ ಯಾರ್ದು ಅದು, ಅವ್ರ ಹೆಸರನ್ನು ಹಾಕಬೇಕು. ಫೋನ್ ನಂಬರ್ ಇದ್ದರೆ ಹಾಕ್ಬೋದು, ಅದು ಆಪ್ಷನಲ್ ಅಂತ ಕೇಳಿದ್ದಾನೆ, ಅದನ್ನು ಕಡ್ಡಾಯವಾಗಿ ಬೇಕಾಗಿಲ್ಲ. ಎಲ್ಲವನ್ನು ಎಂಟರ್ ಮಾಡಿ ಕೊನೆಯಲ್ಲಿ ಕನ್ಫರ್ಮ್ ಅಂತ ಇದೆ, ಅದನ್ನು ಕೊಟ್ಟರೆ ನೀವು ಕೊಟ್ಟಿರುವಂಥ ಡೀಟೇಲ್ಸ್ IFSC ಕೋಡ್ ಅಕೌಂಟ್ ನಂಬರ್ ಮತ್ತು ಹೆಸರು ಮ್ಯಾಚ್ ಆಯ್ತಂದರೆ ಆ ಅಕೌಂಟ್ ಇಲ್ಲಿ ಆ್ಯಡ್ ಆಗುತ್ತೆ. ಆ ನಂತರ ಆ ಲಿಸ್ಟ್ ನಿಮಗೆ ಇಲ್ಲಿ ತೋರಿಸುತ್ತೆ. ಆ ರೀತಿ ಒಂದು ಬ್ಯಾಂಕ್ ಆ್ಯಡ್ ಆಗಿ ಲಿಸ್ಟ್ ಬಂದ ನಂತರ ಅದರ ಮೇಲೆ ಟ್ಯಾಪ್ ಮಾಡಿ ನೀವು ಅವರಿಗೆ ಹಣವನ್ನು ಕಳಿಸ್ಬೋದು. ಆಮೇಲೆ ಇಲ್ಲಿ ಟು ಸೆಲ್ಫ್ ಅಂತ ಇದೆ, ಒಂದು ಇನ್ ಕೇಸ್ ಎರಡು ಬ್ಯಾಂಕಲ್ಲಿ ನಮ್ಮ ಅಕೌಂಟ್ ಇದ್ದರೆ, ಒಂದು ಅಕೌಂಟ್ ಈಗ ಫೋನ್ಪೇಗೆ ಲಿಂಕ್ ಆಗಿದೆ, ಇನ್ನೊಂದು ಅಕೌಂಟನ್ನು ನಾವಿಲ್ಲಿ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಅಂತ ಇದೆಯಲ್ಲ, ಅಲ್ಲಿ ಹೋದರೆ ನಾವು ಮತ್ತೆ ಬೇರೆ ಬ್ಯಾಂಕಲ್ಲಿ ಇರುವಂಥ ಅಕೌಂಟನ್ನು ಆ್ಯಡ್ ಮಾಡಬೇಕು. ಅದರ ಲಿಸ್ಟ್ ಕೂಡ ಇಲ್ಲಿ ಬರುತ್ತೆ. ಆಗ ನೀವು ಈಗ ಫೋನ್ಪೇಗೆ ಲಿಂಕ್ ಆಗಿರುವಂಥ ಬ್ಯಾಂಕ್ನಿಂದ ಆ ಇನ್ನೊಂದು ಬ್ಯಾಂಕ್ಗೆ ಕಳಿಸ್ಬೋದು. ಬ್ಯಾಂಕ್ ಬ್ಯಾಲೆನ್ಸ್, ಬ್ಯಾಂಕ್ ಬ್ಯಾಲೆನ್ಸನ್ನು ಟ್ಯಾಪ್ ಮಾಡಿದರೆ ನಮ್ಮ ಲಿಂಕ್ಡ್ ಬ್ಯಾಂಕ್ ಅಕೌಂಟನ್ನು ತೋರಿಸುತ್ತೆ, ಅದರ ಮೇಲೆ ಮತ್ತೆ ಟ್ಯಾಪ್ ಮಾಡಿ. ಈಗ ಭೀಮ್ ಯು ಪಿ ಐ ಕೇಳುತ್ತೆ, ಇದನ್ನು ಸೆಟ್ ಮಾಡಲಿಕ್ಕೆ ನೀವು ಮೊದಲು ಅಂದರೆ ಒಂದು 6 ಅಂಕಿಗಳ ಭೀಮ್ ಯು ಪಿ ಐಯನ್ನು ಸೆಟ್ ಮಾಡ್ಕೊಂಡಿರಬೇಕು. ಇಲ್ಲಿ 2 ಪಾಸ್ವರ್ಡ್ ಆಗುತ್ತೆ ನೋಡಿ, ಮೊದಲು ಒಂದು 4 ಅಂಕಿಗಳ ಒಂದು ಪಾಸ್ವರ್ಡನ್ನು ಸೆಟ್ ಮಾಡ್ಕೊಂಡ್ರಿ, ಅದು ಈ ಫೋನ್ಪೇ ಆ್ಯಪ್ಗಾಗಿ. ಆದರೆ ಭೀಮ್ ಯು ಪಿ ಐ ಜೊತೆಗೆ ವ್ಯವಹಾರ ನಡೆಸಲಿಕ್ಕೆ 6 ಅಂಕಿಗಳ ಇನ್ನೊಂದು ಪಿನ್ ಬೇಕಾಗುತ್ತೆ. ಅದನ್ನು ಎಲ್ಲಿ ಸೆಟ್ ಮಾಡ್ಬೋದು ಅಂದರೆ, ಬ್ಯಾಕ್ ಹೋಗಿ 2 ಸಲ ಟ್ಯಾಪ್ ಮಾಡಿ, ಬ್ಯಾಕ್ ಹೋಗಿ ಇಲ್ಲಿ ಪೂರ್ತಿ ಕೆಳಗಡೆ ಮೈ ಮನಿ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಭೀಮ್ ಯು ಪಿ ಐ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಚೇಂಜ್ ಭೀಮ್ ಯು ಪಿ ಐ ಪಿನ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಹೊಸ ಪಿನ್ನನ್ನು 6 ಅಂಕಿಗಳ ಪಿನ್ನನ್ನು ಹಾಕ್ಬೋದು. ಇಲ್ಲ ಇಲ್ಲ ರೀಸೆಟ್ ಭೀಮ್ ಯು ಪಿ ಐ ಪಿನ್ ಅಂತ ಇದ್ರೆ ಅದರ ಮೇಲೆ ಅದನ್ನು ಕ್ಲಿಕ್ ಮಾಡಿದರೆ ನೀವು ಡೆಬಿಟ್ ಕಾರ್ಡ್ ನಂಬರನ್ನು ಕೊನೆಯ 6 ಅಂಕಿಗಳನ್ನು ಹಾಕಬೇಕಾಗತ್ತೆ, ಮತ್ತು ವ್ಯಾಲಿಡ್ ಅಪ್ ಟು ಇದೆಯಲ್ಲ ಅದನ್ನೆಲ್ಲ ಸೇರಿಸ್ಬೇಕಾಗತ್ತೆ. ಈ ರೀತಿ ಮಾಡುವ ಮೂಲಕ ನೀವು 6 ಅಂಕಿಗಳ ಭೀಮ್ ಯು ಪಿ ಐಯನ್ನು ಸೆಟ್ ಮಾಡ್ಕೊಳ್ಬೋದು. ಇಲ್ಲಿ ಕೂಡ ಚೆಕ್ ಬ್ಯಾಲೆನ್ಸ್ ಅಂತ ಇದೆ, ಆಗ ನೀವು ಈ 6 ಅಂಕಿಗಳ ಯು ಪಿ ಐ ಪಿನ್ನನ್ನು ಹಾಕಿ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಬೋದು. ಸ್ಪ್ಲಿಟ್ ಬಿಲ್, ಇದು ಏನಂದರೆ ಈಗ ಒಂದು ದೊಡ್ಡ ಬಿಲ್ ಇರುತ್ತೆ, ನಿಮ್ಮ ಕಚೇರಿದಿರ್ಬೋದು ಅಥವಾ ಬೇರೆ ಮನೆಯದಿರ್ಬೋದು, ಅದನ್ನು ಏನಾದರೂ ಇಬ್ಬರು ಕಟ್ಟಬೇಕಾಗಿತ್ತು, ಇಬ್ಬರಿಂದ ಹಣವನ್ನು ಪಡಿಬೇಕಂದ್ರೆ ನೀವು ಯಾರಾದರೂ ಇಬ್ಬರು ಅಥವಾ 3 ಈ ರೀತಿ ಕಾಂಟ್ಯಾಕ್ಟನ್ನು ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಕೊಡಿ. ಇಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಅನ್ನೋದನ್ನು ನೀವು ಎಂಟರ್ ಮಾಡ್ಬೋದು. ಟೋಟಲ್ ಅಮೌಂಟ್ ಈಗ 2,500 ರೂಪಾಯಿ ಇತ್ತು ಅಂದರೆ ಅದು 3 ಜನರಿಗೂ ಈಕ್ವಲ್ ಆಗಿ ಅದು ತಗೊಳ್ಳುತ್ತೆ, ನೀವಿಲ್ಲಿ ನೋಡ್ಬೋದು. ಅಂದರೆ ಈಗ ನೀವು ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಮಾಡ್ತಾಯಿದ್ರೆ ಈ ರೀತಿ ಏನೋ ಒಂದು ಅಮೌಂಟನ್ನು ಸ್ಪ್ಲಿಟ್ ಮಾಡ್ಬೋದು.
ಸ್ಪ್ಲಿಟ್ ಬಿಲ್ ಅಂದರೆ ಅವರಿಗೆ ರಿಕ್ವೆಸ್ಟ್ ಹೋಗುತ್ತೆ, ಅವರಿಂದ ಅಮೌಂಟ್ ನಿಮಗೆ ಬರುತ್ತೆ. ಅಂದರೆ ಬರುತ್ತೆ ಅಂದರೆ ಅವರು ಅದನ್ನು ಅಕ್ಸೆಪ್ಟ್ ಮಾಡಿದರೆ ನಿಮಗೆ ಹಣ ಬರುತ್ತೆ. ಆಮೇಲೆ ರಿಕ್ವೆಸ್ಟ್, ಈಗ ನೀವು ಬೇರೆಯವರಿಂದ ಏನಾದರೂ ನಿಮ್ಮ ಫ್ರೆಂಡ್ಸಿಂದ ಹಣವನ್ನು ಪಡಿಬೇಕಿತ್ತು ಅಂದರೆ ನೀವು ಅವರ ಅಕೌಂಟನ್ನು ಸೆಲೆಕ್ಟ್ ಮಾಡ್ಬೋದು, ಕಾಂಟ್ಯಾಕ್ಟಿಂದ ಸೆಲೆಕ್ಟ್ ಮಾಡಿ ಅವರಿಗೆ ರಿಕ್ವೆಸ್ಟ್ ಕೊಡ್ಬೋದು. ಇಲ್ಲಾಂದರೆ ಭೀಮ್ ಯು ಪಿ ಐ ಡಿ ಇದ್ದರೆ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿ, ಯಾರ್ದಾದರೂ ಅವರ ಯು ಪಿ ಐ ಡಿ ಏನಿದೆ ಅದನ್ನು ಆ್ಯಡ್ ಮಾಡಿ ಅವರಿಗೆ ರಿಕ್ವೆಸ್ಟನ್ನು ಕೊಡ್ಬೋದು. ಇಲ್ಲಾಂದರೆ ಕಾಂಟ್ಯಾಕ್ಟನ್ನು ಸೆಲೆಕ್ಟ್ ಮಾಡಿ ಅವರಿಗೆ ಎಷ್ಟು ಹಣ ಅವರು ಕೊಡಬೇಕನ್ನೋದನ್ನು ಬರೆದು ಅವರಿಗೆ ರಿಕ್ವೆಸ್ಟ್ ಕೊಡ್ಬೋದು. ಅದು ಅವರ ಫೋನ್ಪೇ ಆ್ಯಪ್ಗೆ ಒಂದು ರಿಕ್ವೆಸ್ಟ್ ಹೋಗುತ್ತೆ, ಅವರು ಅಕ್ಸೆಪ್ಟ್ ಮಾಡಿದರೆ ಅವರಿಂದ ನಿಮಗೆ ಹಣ ವಾಪಸ್ ಬರುತ್ತೆ. ಇನ್ನು ಇಲ್ಲಿ ವ್ಯೂ ಆಫರ್ಸ್ ಅಂತ ಇದೆ. ಆಫರ್ಗಳು ಅವರು ಕೊಡ್ತಾ ಇರ್ತಾರೆ, ಅವೆಲ್ಲ ಏನು ಗ್ಯಾರಂಟಿ ಅಂತ ನನಗಂತೂ ಅನಿಸ್ತಾ ಇಲ್ಲ. ಇದೆಲ್ಲ ಸುಮ್ಮನೆ ಏನು 10% 100 ರುಪೀಸ್ ಈ ಥರದ್ದೆಲ್ಲ ನಿಮಗೆ ಆಫರ್ಸ್ ಇರುತ್ತೆ. ನೀವು ಇಲ್ಲಿ ಏನಾದರೂ ಬೈ ಮಾಡೋಂಗಿದ್ರೆ ಮಾಡ್ಬೋದು. ಆಮೇಲೆ ರೀಚಾರ್ಜ್ ಅಂತ ಇದೆ. ನೀವು ಇಲ್ಲಿ ರೀಚಾರ್ಜ್ ಮಾಡೋ ಮೂಲಕ ಅಂದರೆ ವೋಡಾಫೋನ್ ಜಿಯೋ ಇದಕ್ಕೆಲ್ಲ ರೀಚಾರ್ಜ್ ಮಾಡಿದರೆ ಕ್ಯಾಶ್ ಬ್ಯಾಕ್ ಬರುತ್ತೆ ಅಂತ ಇದೆ ನೋಡಿ. ಫ್ಲಾಟ್ 50 ಕ್ಯಾಶ್ ಬ್ಯಾಕ್, ಅದಕ್ಕೆ ಏನೇನೋ ಕಂಡೀಷನ್ಗಳಿರುತ್ತೆ. ನೀವು ಕರೆನ್ಸಿ ಹಾಕುವಾಗ ಇದ್ರ ಮೂಲಕ ಅಂದರೆ ಫೋನ್ಪೇಯಲ್ಲಿ ಕರೆನ್ಸಿ ಹಾಕಿದರೆ ಆಲ್ಮೋಸ್ಟ್ ಸ್ವಲ್ಪ ಅವರು ಕ್ಯಾಶ್ ಬ್ಯಾಕನ್ನು ಕೊಡ್ತಾ ಇರ್ತಾರೆ. ಬಿಲ್ ಪೇ ಕೂಡ ಮಾಡ್ಬೋದು. ಬಿಲ್ ಪೇ ಮಾಡೋದ್ರಿಂದ ಕೂಡ ಕೆಲವೊಂದು ಕ್ಯಾಶ್ ಬ್ಯಾಕ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಈ ರೀತಿ ಆಫರ್ಗಳು, ಬೇರೆ ಬೇರೆ ಆಫರ್ಗಳನ್ನು ಅವರು ಕೊಡ್ತಾ ಇರ್ತಾರೆ, ನೋಡ್ಕೊಳ್ಬೋದು. ವ್ಯೂ ಮೈ ರಿವಾರ್ಡ್ಸ್ ಅಂತ ಇದೆಯಲ್ಲ, ನಾವು ಏನಾದರೂ ರಿವಾರ್ಡ್ಸನ್ನು ಗಳಿಸಿದರೆ ನಮಗೆ ಇಲ್ಲಿ ರಿವಾರ್ಡ್ಸ್ ಇದರ ಲಿಸ್ಟಲ್ಲಿ ತೋರಿಸುತ್ತೆ. ನಾನು ಇದುವರೆಗೆ ಯಾವುದು ರಿವಾರ್ಡ್ಸನ್ನು ಗಳಿಸಿಲ್ಲ, ಹಾಗಾಗಿ ಇಲ್ಲಿ ಎಲ್ಲ ಜೀರೋ ಇದೆ. ಆಮೇಲೆ ರೆಫರ್ ಅರ್ನ್ 100 ರುಪೀಸ್ ಅಂತ ಇದೆ. ನೀವು ಯಾರನ್ನಾದರೂ ನಿಮ್ಮ ಸ್ನೇಹಿತರನ್ನು ರೆಫರ್ ಮಾಡಿದರೆ, ಅಂದರೆ ಫೋನ್ಪೇ ಹಾಕ್ಕೊಳ್ಳಿ ಅಂತ ರೆಫರ್ ಮಾಡಿದರೆ, ಅವರು ನಿಮ್ಮ ಲಿಂಕ್ ಮೂಲಕ ಫೋನ್ಪೇಯನ್ನು ಇನ್ಸ್ಟಾಲ್ ಮಾಡಿಕೊಂಡು ಅವರ ಮೊದಲ ಟ್ರಾನ್ಸಾಕ್ಷನ್ ಏನಾದರೂ ಜಾಸ್ತಿ ಮಾಡಿದರೆ ಅದರಲ್ಲಿ ನಿಮಗೊಂದು 100 ರುಪೀಸ್ ಇವರು ಕ್ಯಾಶ್ ಬ್ಯಾಕನ್ನು ಕೊಡ್ತಾರೆ. ಹಾಗೆಯೇ ನೀವು ಇನ್ವೈಟ್ ಫ್ರೆಂಡ್ಸ್ ಇದೆಯಲ್ಲ, ಇಲ್ಲಿ ಇನ್ವೈಟ್ ಕೂಡ ಮಾಡ್ಬೋದು. ಅಂದರೆ ಇಲ್ಲಿರುವಂಥ ಲಿಂಕನ್ನು ನೀವು ಬಳಸಿ ವಾಟ್ಸಪ್ಪಲ್ಲಿ ಅಥವಾ ಫೇಸ್ಬುಕ್ ಈ ಥರದ್ದೆಲ್ಲ ನೀವು ಶೇರ್ ಮಾಡೋ ಮೂಲಕ ಇನ್ವೈಟನ್ನು ಮಾಡ್ಬೋದು. ಇದರಲ್ಲಿ ಹೆಚ್ಚಾಗಿ ನೀವು ಈಗ ಪೆಟ್ರೋಲ್ ಹಾಕ್ಸೋದಿರ್ಬೋದು ಅಥವಾ ಏನಾದರೂ ಬೈ ಮಾಡಿದಾಗ ಸ್ಟೋರ್ಗಳಲ್ಲಿ ಈಗ ಆಲ್ಮೋಸ್ಟ್ ಎಲ್ಲ ಕಡೆ ಕ್ಯೂ ಆರ್ ಕೋಡನ್ನು ಡಿಸ್ಪ್ಲೇ ಮಾಡಿರ್ತಾರೆ, ಅದರ ಮೂಲಕ ಅದನ್ನು ಸ್ಕ್ಯಾನ್ ಮಾಡೋ ಮೂಲಕ ನೀವು ಪೇ ಮಾಡಿದರೆ ಇವರು ಹೆಚ್ಚಿನ ಕ್ಯಾಶ್ ಬ್ಯಾಕನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ನಾನು ನೋಡಿಲ್ಲ, ಬಟ್ ನನಗೆ ಯಾವುದು ಬಂದಿಲ್ಲ ಆ ರೀತಿ, ಬಟ್ ನೀವು ಅದನ್ನು ಟ್ರೈ ಮಾಡಿ ನೋಡ್ಬೋದು. ಆಮೇಲೆ ಉಳಿದಂತೆ ರೀಚಾರ್ಜ್ ಆ್ಯಂಡ್ ಬಿಲ್ ಪೇಸ್ ಎಲ್ಲ ನೀವು ಬೇರೆ ಆ್ಯಪ್ಗಳಲ್ಲಿ ನೋಡಿರ್ಬೋದು. ಈಗ ರೀಚಾರ್ಜ್ ಅಂದರೆ ಮೊಬೈಲ್ ರೀಚಾರ್ಜನ್ನು ಮಾಡ್ಬೋದು, ನೀವು ಬೇಕಾ ಏರ್ಟೆಲ್, ಈ ಏರ್ಟೆಲ್, ಬಿ ಎಸ್ ಎನ್ ಎಲ್, ಐಡಿಯಾ, ಜಿಯೋ, ಯಾವುದೇ ಸಿಮ್ಗಳಿಗೆ ರೀಚಾರ್ಜನ್ನು ಮಾಡ್ಬೋದು. ಅದು ಎಲ್ಲಿಂದ ಕಟ್ ಆಗಬೇಕಂತ ನಿಮಗೆ ಇಲ್ಲಿ ತೋರಿಸ್ತಾ ಇದೆ. ಬ್ಯಾಂಕ್ ಅಕೌಂಟಿಂದ ಅಥವಾ ಡೆಬಿಟ್ ಕಾರ್ಡಿಂದ, ಅಂದರೆ ಡೆಬಿಟ್ ಕಾರ್ಡ್ ಅಕೌಂಟನ್ನು ಡೆಬಿಟ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿಕೊಂಡು ಅಲ್ಲಿಂದ ಕಟ್ ಮಾಡ್ಬೋದು. ಅಥವಾ ಕ್ರೆಡಿಟ್ ಕಾರ್ಡ್ ಇದ್ದರೆ ಅದರ ಡೀಟೇಲ್ಸನ್ನು ಎಂಟರ್ ಮಾಡಿ ಕ್ರೆಡಿಟ್ ಕಾರ್ಡಿಂದ ಕೂಡ ಪೇ ಮಾಡ್ಬೋದು. ಡಿ ಟಿ ಎಚ್ ಇದೆ, ಸನ್ ಡೈರೆಕ್ಟ್, ಟಾಟಾ ಸ್ಕೈ, ಇವಕ್ಕೆಲ್ಲ ನೀವು ರೀಚಾರ್ಜ್ ಮಾಡ್ಬೋದು. ಹಾಗೆಯೇ ಎಲೆಕ್ಟ್ರಿಸಿಟಿ, ಇಲ್ಲಿ ಕೆಲವೊಂದು ಇದೆ, ಕೆಲವೊಂದು ಇಲ್ಲ, ಬೆಸ್ಕಾಮ್ ಇದೆ, ಬಟ್ ಕರ್ನಾಟಕದಲ್ಲಿ ಬೇರೆ ಭಾಗದ ಇದಕ್ಕೆ ಇದ್ದಂತೆ ಕಾಣಿಸೋದಿಲ್ಲ. ನೀವು ಕರೆಂಟ್ ಬಿಲ್ಲನ್ನು ಬೆಂಗಳೂರಿನವರಾಗಿದ್ದರೆ ಕರೆಂಟ್ ಬಿಲ್ಲನ್ನು ಕಟ್ಬೋದು. ಕ್ರೆಡಿಟ್ ಕಾರ್ಡ್ ಏನಾದರೂ ಇದ್ದರೆ ಅದಕ್ಕೆ ಕೂಡ ನೀವು ಅಲ್ಲಿಗೆ ಪೇ ಮಾಡ್ಬೋದು. ಹಾಗೆಯೇ ಗ್ಯಾಸ್, ವಾಟರ್, ಡಾಟಾ ಕಾರ್ಡ್, ಇನ್ಸೂರೆನ್ಸ್, ಬೇರೆ ಬೇರೆ ಆಲ್ಮೋಸ್ಟ್ ಎಲ್ಲ ಬಿಲ್ ಪೇಗಳನ್ನು ಕೂಡ ನೀವಿಲ್ಲಿ ಮಾಡ್ಬೋದು. ಇವಿಷ್ಟು ಫೋನ್ಪೇ ಆ್ಯಪನ್ನು ಉಪಯೋಗಿಸ್ಲಿಕ್ಕೆ ಬೇಕಾಗುವಂಥ ಕೆಲವೊಂದು ಬೇಸಿಕ್ ತಿಳುವಳಿಕೆಗಳು. ನಮಸ್ಕಾರ.